ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನಾಗಬೇಕಾಗಿತ್ತು? ನಾನು ಒಂದ್ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೀನಿ, ಅದಕ್ಕೆ ನೀವೇ ಪರಿಹಾರ ಕೊಡಬೇಕು. ಹೇಳಮ್ಮ, ಅದೇನು ಅಂತ? ನಮ್ಮಲ್ಲಿ ಪರಿಹಾರ ಇಲ್ದಿರೋ ಸಮಸ್ಯೆಗಳೇ ಇಲ್ಲ. ನನ್ನ ಗಂಡಂಗೆ ನನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ, ಮುಂಚೆ ಎಲ್ಲ ಹಾಗಿರ್ಲಿಲ್ಲ. ನಾನು ಅಂದ್ರೆ ಸಾಯ್ತಾ ಇದ್ದ, ಆದ್ರೆ ಇವಾಗ ಫುಲ್ಲು ಚೇಂಜ್ ಆಗ್ಬಿಟ್ಟಿದ್ದಾನೆ. ಅವನ್ ಜೀವನದಲ್ಲಿ ಒಬ್ಳು ತಾಟ್ಕೆತ್ತಿ ಬಂದಿದ್ದಾಳೆ, ನನ್ ಗಂಡನ್ನ ನನ್ನಿಂದ ಕಿತ್ಕೋತಾ ಇದ್ದಾಳೆ. ಅವಳ ತಾಳಕ್ಕೆ ಇವನ್ ಕುಣಿತಾ ಇದ್ದಾನೆ, ನನ್ನನ್ನು ದೂರ ಮಾಡ್ತಿದ್ದಾನೆ. ಆ ಹುಡುಗಿ ಯಾರು, ಎಲ್ಲಿಂದ ಬಂದ್ಲು? ಅವಳು ನನ್ ಗಂಡನ್ ಸಂಬಂಧಿ, ಕೆಲ್ಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದಾಳೆ. ಅದೇ ನೆಪ್ತಲ್ಲಿ ನಮ್ಮ ಮನೇಲೆ ಜಾಂಡ ಊರಿದ್ದಾಳೆ. ಅವಳು ನನ್ನ ಗಂಡನ್ನ ಬಿಟ್ಟೇ ಇರಲ್ಲ, ಏನೋ ಒಂದು ನೆಪ ಹುಡ್ಕೊಂಡು ಅವನನ್ನ ಅಂಟ್ಕೊಂಡೇ ಇರ್ತಾಳೆ. ಅವನ ಜೊತೆನೆ ಕೆಲ್ಸಕ್ಕೆ ಹೋಗೋದು, ಏನೇ ಮಾಡಿದ್ರು ಅವರಿಬ್ಬರನ್ನ ಬೇರೆ ಮಾಡೋಕ್ಕೆ ಆಗಲ್ವಂತೆ. ನನಗಂತೂ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಾಲದಕ್ಕೆ ನನ್ನ ಗಂಡನು ಅವಳನ್ನ ಮದ್ವೆ ಆಗ್ತೀನಿ ಅಂತ ಕೂತಿದ್ದಾನೆ. ಒಟ್ಟಿನಲ್ಲಿ ಅವರಿಬ್ಬರನ್ನ ಬೇರೆ ಮಾಡೋಕ್ಕೆ ಆಗ್ತಿಲ್ಲ, ನಾನು ಏನ್ ಮಾಡಲಿ? ನನಗೆ ಮೋಸ ಆಗ್ತಿದೆ, ನನಗೆ ನನ್ನ ಗಂಡ ಬೇಕು. ನೀವು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ದಯವಿಟ್ಟು ನನ್ನ ಗಂಡ ಮತ್ತೆ ನನಗೆ ಸಿಗೋ ಹಾಗೆ ಮಾಡಿ ಪ್ಲೀಸ್. ಪಾಪ, ಅದೆಷ್ಟು ಅಂತ ಕಷ್ಟಪಡ್ತಾ ಇದೆಯಮ್ಮ ನೀನು? ಇವಾಗ ನೀವೇ ನನಗೆ ದಾರಿ ತೋರಿಸ್ಬೇಕು. ನಿನ್ನ ದಾರಿ ಮೇಲೆ ನೀನೇ ಮಣ್ಣು ಹಾಕ್ಕೊಂಡು ಈಗ ದಾರಿ ತೋರಿಸ್ಬೇಕು ಅಂದ್ರೆ ಹೇಗಮ್ಮ? ಏನು ಹೇಳ್ತಿದ್ದೀರಾ? ಅಲ್ಲ, ಗಂಡನ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ನೀನೇನು ಅವನಿಗೆ ಕಡಿಮೆ ಕಾಟ ಕೊಟ್ಟಿದ್ಯಾ? ನೀನೇ ಅವನನ್ನು ಬಿಟ್ಟು ಈಗ ಬೇಕು ಅಂತ ಹೇಳ್ತಾ ಇದೆಯಾ? ನಿಜ ತಾನೇ? ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೆಯಾ? ನಿನ್ನ ನೋಡಿದ ಕೂಡಲೇ ನಿನ್ನ ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲವನ್ನೂ ಹೇಳಬಲ್ಲೆ ನಾನು. ಇವಾಗ ನನ್ನ ಭವಿಷ್ಯ ಹೇಗಿದೆ ನೋಡಿ, ನಾನು ನನ್ನ ಗಂಡನ ಬಿಟ್ಟಿರೋಕ್ಕಾಗಲ್ಲ. ನಾನು ಅವನು ಒಂದಾಗಬೇಕು ಅಂದರೆ ಏನು ಮಾಡಬೇಕು? ಓ, ಇದ ನೀನು ಇಲ್ಲಿಗೆ ಬಂದ ಉದ್ದೇಶ? ನನ್ನ ಗಂಡ ಅವಳನ್ನ ಬಿಟ್ಟು ಮತ್ತೆ ನನ್ನ ಹತ್ರ ಬರಬೇಕು, ಮೊದಲಿನ ಥರ ನಾನು ಅವನು ಸುಖವಾಗಿರಬೇಕು. ನೀವು ಮೊದಲಿಂದನೂ ಕೂಡ ಸುಖವಾಗಿದ್ದ ಕಾಣ್ತಾ ಇಲ್ವಲ್ಲ ಇಲ್ಲಿ. ಇನ್ನು ಮುಂದೆ ನಾನು ಬದಲಾಗ್ತೀನಿ ಅಲ್ವಾ, ಅವನ್ ನನ್ನ ಹತ್ರ ವಾಪಸ್ ಬಂದರೆ ಸಾಕು, ನಾನು ಅವನು ನಿನ್ನ ಯಾವತ್ತು ದೂರ ಮಾಡ್ಕೊಳ್ಳಲ್ಲ. ಪ್ಲೀಸ್, ನಾನು ಅವನನ್ನ ತುಂಬ ಪ್ರೀತಿಯಿಂದ ನೋಡ್ಕೋತೀನಿ, ಅವನು ಅವಳ ಬಲೆಯಿಂದ ಬಿಡಿಸ್ಕೊಂಡು ಬಂದರೆ ಸಾಕು. ಏನು ಅಷ್ಟೊಂದು ಯೋಚನೆ ಮಾಡ್ತಿದ್ರ, ಏನಾದರೂ ಪ್ರಾಬ್ಲಮ್ಮಾ? ಸಮಸ್ಯೆ ದೊಡ್ಡದೇ ಇದೆ, ಆದರೆ ಅದಕ್ಕೆ ಅಂತ ಒಂದು ಪರಿಹಾರ ಇದ್ದೇ ಇದೆ. ಹಾಗಿದ್ರೆ ಸೊಲ್ಯೂಷನ್ ಕೊಡಿ, ಜೀವನ ಪೂರ್ತಿ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೀನಿ. ಆದರೆ ಅದಕ್ಕೆ ಅಂತ ತುಂಬ ಖರ್ಚಾಗುತ್ತಲ್ಲಮ್ಮ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನಾನು ಇನ್ನೂ ದುಡ್ಡು ಕೊಡ್ತೀನಿ, ನನಗೆ ನನ್ನ ಗಂಡ ಬೇಕು ಅಷ್ಟೇ. ಸಿಗ್ತಾನೆ, ಸಿಗದೆ ಎಲ್ಲಿ ಹೋಗ್ತಾನೆ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.